ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಸ್ನಾಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಬ್ಯಾಚುಲರ್ಗಳಿಗೆ ಆಗುವಂತಹ ಒಂದು ರೆಸಿಪಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಥವಾ ಕೆಲಸಕ್ಕೆ ಹೋಗುವವರಿಗಾಗಿ ಮಾಡುವಂತಹ ಒಂದು ರೆಸಿಪಿ ಇದು ರಸಮ್ನ ಗೊಜ್ಜು ರಸಮ್ ಪೌಡ್ರ್ ನಾವು ಎಲ್ಲ ಕಡೆ ಸಿಗ್ತದೆ ಆದರೆ ರಸಮ್ನ ಗೊಜ್ಜು ಈ ಥರ ಮಾಡಿ ಇಟ್ಟರೆ ನಿಮಗೆ ಎನಿ ಟೈಮ್ ಅರ್ಜೆಂಟ್ ಇರುವಾಗ ಮಾಡಿಕೊಳ್ಬೋದು ಒಂದು ಇಪ್ಪತ್ತೈದು ಮೆಣಸಿನ ಅಂದಾಜಿನಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ ಇದನ್ನು ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಹುರಿ ಇದನ್ನು ಎಣ್ಣೆ ಇಲ್ಲಿ ನಾವು ಮೆಣಸು ಹುರಿಲಿಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೇವೆ ಬೇರೆಯಲ್ಲಿ ಕೂಡ ಎಣ್ಣೆ ಉಪಯೋಗಿಸುವುದಿಲ್ಲ ಇದಕ್ಕೇ ಎಷ್ಟು ಬೇಕೋ ಅಷ್ಟು ಕರಿಬೇವನ್ನು ಕೂಡ ಹಾಕ್ಕೊಳ್ಳುವ ಕರಿಬೇವು ಹಾಕೋ ಉದ್ದೇಶ ಅಂದರೆ ಕರಿಬೇವು ಗರಿಗರಿ ಆಯಿತು ಅಂತ ಹೇಳಿ ಆದರೆ ಮೆಣಸು ಕೂಡ ಫ್ರೈ ಆಯಿತು ಅಂತೇಳಿ ಲೆಕ್ಕ ಅದೆರಡೂ ಕೂಡ ಒಟ್ಟಿಗೊಟ್ಟಿಗೆ ಫ್ರೈ ಆಗ್ತದೆ ಹಾಗಾಗಿ ಮೆಣಸನ್ನು ಮೆಣಸಿನ ಜೊತೆಗೇನೆ ಕರಿಬೇವನ್ನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಮೆಣಸು ಸರಿಯಾಗಿ ಫ್ರೈ ಆಗಿರಬೇಕು ಇಲ್ಲದಿದ್ದರೆ ಅದು ಮತ್ತೆ ಹಾಳಾಗ್ತದೆ ಹಾಗಾಗಿ ಒಂದೊಂದು ಮೆಣಸು ಕೂಡ ಚೆನ್ನಾಗಿ ಫ್ರೈ ಆಗಿರಬೇಕು ಅದನ್ನು ಸರಿಯಾಗಿ ಗಮನದಲ್ಲಿಟ್ಕೊಳ್ಬೇಕು ಇಲ್ಲಿ ಮೆಣಸು ಹುರಿಯೋದು ತುಂಬ ಇಂಪಾರ್ಟೆಂಟ್ ನಿಮಗೆ ಸಣ್ಣ ಬಾಣಲೆ ಕಷ್ಟ ಆಗ್ತದೆ ಅಂತಾದರೆ ದೊಡ್ಡ ಬಾಣಲೆ ಇಟ್ಕೊಂಡು ಕೂಡ ಅದನ್ನು ಹುರಿಬೋದು ಒಂದು ಮೆಣಸನ್ನು ಮುಟ್ಟುವಾಗ ಅದು ಸರಿ ಗರಿ ಗರಿ ಆಯಿತು ಅಂತೇಳಿ ಆದರೆ ಮೆಣಸನ್ನು ತೆಗೆದುಕೊಂಡು ಅದೇ ಬಾಣಲೆಯಲ್ಲಿ ಉಳಿದ ಎಣ್ಣೆಗೆ ಬೇರೆ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ ಅದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗ್ತದೆ ಇದನ್ನು ಸೈಡಿಗೆ ಇಟ್ಕೊಳ್ಳುವ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ ಮೂರು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೇನೆ ತೊಗರಿ ಬೇಳೆ ಬದಲು ಮಸೂರ್ ದಾಲ್ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಮೆಂತೆ ಇವಿಷ್ಟನ್ನು ಸರಿಯಾಗಿ ಪರಿಮಳ ಬರೋವರೆಗೆ ಫ್ರೈ ಮಾಡಬೇಕು ಮಾಮೂಲಾಗಿ ನಾವು ಸಾರು ಮಾಡುವಾಗ ಸಾರಿಗೆ ಹುರಿಯುವಾಗ ಸಾರಿನ ಹುಡಿ ಮಾಡುವಾಗ ಅದಕ್ಕೆ ಉದ್ಯ ಯಾವುದೇ ಬೇಳೆ ಹಾಕುವುದಿಲ್ಲ ಇಲ್ಲಿ ಇದು ಗೊಜ್ಜು ಮಾಡ್ತಾ ಇರುವ ಕಾರಣ ಇಲ್ಲಿ ಬೇಳೆ ಮುಖ್ಯ ಆಗ್ತದೆ ಮತ್ತು ಅಲ್ಲಿ ನಾವು ಮಕ್ಕಳು ಮಾಡಿಕೊಳ್ಳುವಾಗ ಇದನ್ನು ಒಂದು ಅಥವಾ ಎರಡು ಸ್ಪೂನ್ ಅವರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕ್ಕೊಂಡು ಬರೀ ನೀರು ಎರ್ಕೊಂಡ್ರೆ ಆಯಿತು ಹಾಗಾಗಿ ಅದು ಮಂದ ಬರಲಿಕ್ಕೋಸ್ಕರ ನಾವು ಇಲ್ಲಿ ಬೇಳೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ ಬೇಳೆಯನ್ನು ಪರಿಮಳ ಬರುವವರೆಗೆ ಹುರಿಬೇಕಾಗ್ತದೆ ಒಂದು ಸಣ್ಣ ಉರಿಯಲ್ಲೇ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗ್ತದೆ ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಹಾಕುವ ಉದ್ದೇಶ ಅಂದರೆ ಸಾಸಿವೆ ನಿಮಗೆ ಫ್ರೈ ಎಲ್ಲ ಫ್ರೈ ಆಗುವಷ್ಟೊತ್ತಿಗೆ ಅದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಿಮಗೆ ಇದು ಕೂಡ ಫ್ರೈ ಆಗ್ತಾ ಆಗಿದೆ ಅಂತೇಳಿ ಗೊತ್ತಾಗ್ತದೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಂಗು ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ ಪೆಪ್ಪರ್ ಇಲ್ಲಿ ಆಪ್ಷನಲ್ ನಿಮಗೆ ಬೇಕು ಅಂತ ಆದರೆ ಹಾಕ್ಕೊಳ್ಬೋದು ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು ಇನ್ನೀಗ ಇದೆಲ್ಲವೂ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಳ್ಳುವ ಬೇಳೆಗಳು ಆಲ್ಮೋಸ್ಟ್ ಪರಿಮಳ ಬರಲಿಕ್ಕೆ ಶುರುವಾಯಿತು ಅಂತ ಅಂತೇಳುವಾಗ ಪುನಃ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಗೆಯೇ ಅದರ ಅರ್ಧ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಇವಿಷ್ಟನ್ನು ಅದರ ಜೊತೆಗೇನೆ ಹಾಕ್ಕೊಂಡು ಇವೆರಡು ಬೇಗ ಫ್ರೈ ಆಗ್ತದೆ ಯಾಕೆಂದರೆ ಆಲ್ರೆಡಿ ಬೇಳೆ ಬಿಸಿ ಇರ್ತದೆ ಹಾಗಾಗಿ ಆ ಬೇಳೆಯ ಜೊತೆಗೇ ಇದನ್ನು ಪರಿಮಳ ಬರುವವರೆಗೆ ಹುರಿದುಕೊಂಡು ಮಸಾಲೆ ರೆಡಿ ಮಾಡಿಕೊಳ್ಳುವ ಹುರಿದಂಥ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಮೊದಲಿಗೆ ಮೆಣಸನ್ನು ಹಾಕ್ಕೊಂಡು ತರಿತರಿ ಹುಡಿ ಮಾಡಿಕೊಳ್ಳುವ ಇಲ್ಲದಿದ್ದರೆ ಅದು ಮೆಣಸು ಸರಿಯಾಗಿ ಹುಡಿ ಆಗೋದಿಲ್ಲ ಅದಕ್ಕೋಸ್ಕರ ನಂತರ ನಾವೇನು ಹುರಿದಿಟ್ಟು ಬೇಳೆ ಅಥವಾ ಕೊತ್ತಂಬರಿ ಜೀರಿಗೆಯನ್ನೆಲ್ಲ ಹುರಿದಿಟ್ಟಿದ್ದೇವೆ ನಂತರ ಅದನ್ನು ಅದಕ್ಕೆ ಸೇರಿಸಿಕೊಂಡು ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಅದನ್ನು ಹುಡಿ ಮಾಡಿಕೊಳ್ಳಬೇಕು ಸಾಧಾರಣ ಡ್ರೈ ಆಗಿ ಬರ್ತದೆ ಅದು ಎಷ್ಟು ಸಣ್ಣ ಸಾಧ್ಯವೋ ಅಷ್ಟು ಸಣ್ಣ ಬರ್ತದೆ ಅದು ಅದನ್ನು ಈಗ ಒಂದು ಬಾಣಲೆ ಸ್ವಲ್ಪ ದೊಡ್ಡ ಬಾಣಲೆ ತಗೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಮೆಣಸು ನಾವು ಮಾಮೂಲು ಸಾರಿಗೆಲ್ಲ ಏನು ಒಗ್ಗರಣೆ ಹಾಕ್ತೇವೆ ಆ ಒಗ್ಗರಣೆಯನ್ನು ಹಾಕ್ಕೊಂಡು ಅದಕ್ಕೆ ಕರಿಬೇವು ಇಲ್ಲಿ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿಯೇ ಉಪಯೋಗಿಸ್ಕೊಳ್ತಾ ಇದ್ದೇನೆ ನನಗೆ ಕರಿಬೇವು ಅಂತ ತುಂಬ ಇಷ್ಟ ಅದೊಳ್ಳೆ ಪರಿಮಳ ಕೊಡ್ತದೆ ಹಾಗಾಗಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಫ್ರೈ ಮಾಡಿದ ಕರಿಬೇವು ನಿಮಗೆ ಗರಿಗರಿ ಆಗುವಾಗ ಹುಡಿ ಹುಡಿ ಆಗ್ತದೆ ಅದು ಅವಾಗ ಅದು ನಮಗೆ ತಿನ್ಲಿಕ್ಕೆ ಅಂತೇಳಿ ಬೇರೆ ಸಿಗುವುದಿಲ್ಲ ಒಂದು ಸ್ವಲ್ಪ ಇಂಗು ಈಗ ಕೂಡ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ ಆಗ ನಾವು ಸ್ವಲ್ಪ ಹಾಕ್ಕೊಂಡಿದ್ದೇವೆ ಈಗ ಪುನಃ ಹಾಕೊಳ್ತಾ ಇದ್ದೇವೆ ಇದಕ್ಕೆ ಈಗ ಒಂದು ಪೂರ್ತಿಯಾಗಿ ಹಣ್ಣಾದಂತಹ ಒಂದು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು ಎರಡು ಟೊಮೆಟೊ ಬೇಕಾದರೂ ಹಾಕ್ಕೊಳ್ಬೋದು ಎಷ್ಟು ಸಣ್ಣಗೆ ಸಾಧ್ಯವೋ ಅಷ್ಟು ಸಣ್ಣಗೆ ಹಾಕಿ ಹೆಚ್ಚಿ ಹಾಕಿ ಅದಕ್ಕೆ ಮೇಲಿಂದ ಒಂದು ಎರಡು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೋದ್ರಿಂದಾಗಿ ಅದು ಬೇಗ ಫ್ರೈ ಆಗ್ತದೆ ಹಾಗೂ ಮೆತ್ತಗಾಗ್ತದೆ ಆಮೇಲೆ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಬಿಸಿ ಮಾಡಿ ಪಲ್ಪು ತೆಗೆದಿಟ್ಟುಕೊಂಡಿದ್ದೇನೆ ಅದನ್ನು ಅದಕ್ಕೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಒಂಚೂರು ಮುಂದೆನೇ ಇಟ್ಕೊಳ್ಳಿ ಯಾಕೆಂದರೆ ಅದಕ್ಕೆ ಆಮೇಲೆ ಅವರು ನೀರು ಹಾಕ್ತಾರೆ ನೀರು ಹಾಕುವಾಗ ಮತ್ತೆ ಸ್ವಲ್ಪ ಉಪ್ಪು ಹಾಕಲಿಕ್ಕೆ ಹೇಳಬೇಕು ಅದರಿಂದ ಉಪ್ಪು ಏನು ಜಾಸ್ತಿ ಆಗೋದಿಲ್ಲ ಈಗ ನೋಡಿ ಇದು ಹುಣಸೆ ಹಣ್ಣಿನ ಗೊಜ್ಜು ರೆಡಿ ಆಯ್ತು ಈಗ ಇದು ಸ್ವಲ್ಪ ನೀರಾಗಿಯೇ ಇರಲಿ ಹುಣಸೆ ಹಣ್ಣು ಸರಿಯಾಗಿ ಒಂದು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ ಹುಣಸೆ ಹಣ್ಣು ಪಲ್ಪ್ ತೆಗೆಯುವಾಗ ಆ ನೀರಿನಲ್ಲಿ ಟೊಮೆಟೊ ಹಾಗೂ ಹುಣಸೆ ಹಣ್ಣು ಸರಿಯಾಗಿ ಕುದಿಬೇಕು ಇದಕ್ಕೆ ಈಗ ಸಿಹಿ ಇಷ್ಟಪಡೋರು ಎಷ್ಟು ಬೇಕೋ ಅಷ್ಟು ಬೆಲ್ಲ ಕೂಡ ಹಾಕ್ಕೊಳ್ಬೋದು ನಾನೊಂದು ಸ್ವಲ್ಪ ಬೆಲ್ಲ ಅಷ್ಟೇ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿಲ್ಲ ತುಂಬ ಸಿಹಿ ಇಷ್ಟಪಡೋರು ಈ ಟೈಮಲ್ಲಿ ಅದಕ್ಕೆ ಬೆಲ್ಲ ಕೂಡ ಹಾಕ್ಕೊಳ್ಳಿ ನಂತರ ಅದು ಸರಿಯಾಗಿ ಕುದ್ ಒಂದು ಎರಡು ಮೂರು ನಿಮಿಷ ಕುದಿದ ನಂತರ ಅದಕ್ಕೆ ನಾವೇನು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಆ ಹುಡಿಯನ್ನು ಅದಕ್ಕೆ ಸೇರಿಸ್ಕೊಂಡು ಸಣ್ಣ ಹುರಿಯಲ್ಲಿ ಒಂದರಿಂದ ಎರಡು ನಿಮಿಷವರೆಗೆ ಅದನ್ನು ಫ್ರೈ ಮಾಡಿಕೊಳ್ಳಬೇಕು ನೀರು ಆಡಿದ್ರು ತೊಂದರೆ ಇಲ್ಲ ನೀರು ಕಡಿಮೆ ಆಯಿತು ಅಂತಂದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕಿದು ಎರಡರಿಂದ ಮೂರು ನಿಮಿಷದೊಳಗೆ ನೋಡಿ ಈ ಥರ ಪೂರ್ತಿಯಾಗಿ ತಳ ಬಿಟ್ಟು ಉಂಡೆ ಕಟ್ಟಲಿಕ್ಕೆ ಬರ್ತದೆ ಅದು ಇಷ್ಟ ಆದರೆ ಸಾಕಿದು ಇದನ್ನು ಈಗ ಒಂದು ಸ್ಟೀಲ್ ಬುತ್ತಿಯಲ್ಲಿ ಅಥವಾ ಒಂದು ಕರಡಿಗೆಯಲ್ಲಿ ಹಾಕಿ ಮಕ್ಕಳಿಗೆ ಕೊಟ್ಟರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಕೇಳಿದರೆ ಇದನ್ನು ಸಾಧಾರಣ ಒಂದು ವಾರ ಹದಿನೈದು ದಿವಸ ಅಥವಾ ಹತ್ರ ಹತ್ರ ಫ್ರಿಜ್ಜಲ್ಲಿಟ್ಟರೆ ಒಂದು ತಿಂಗಳವರೆಗೆ ಕೂಡ ಇದು ಹಾಳಾಗೋದಿಲ್ಲ ನಾನು ಈ ಥರ ಯಾವಾಗಲೂ ಮಾಡಿ ಇಟ್ಕೊಳ್ತೇನೆ ಅರ್ಜೆಂಟ್ ಯಾರಾದರೂ ಗೆಸ್ಟ್ ಎಲ್ಲ ಬರೋವರಿದ್ದರೆ ಆವಾಗೆಲ್ಲ ನಮಗೆ ಸಡನ್ನಾಗಿ ರಸಮ್ ಮಾಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ ಹಾಗೆಯೇ ಸಾಂಬಾರಿಗೆ ಕೂಡ ಇದನ್ನು ಹಾಕ್ಕೊಳ್ಬೋದು ನಿಮಗೆ ಹುರಿಲಿಕ್ಕೆ ಬುರ್ಸೋತಿಲ್ಲ ಎಲ್ಲಿಗಾದರೂ ಹೋಗಿ ಬಂದು ಅಂತಾದರೆ ಕಾಯಿ ಜೊತೆಗೆ ಇದನ್ನು ಹಾಕ್ಕೊಂಡು ಹುರಿಬೋದು ಯಾಕಂದರೆ ಸಾಂಬಾರಿಗೆ ನಾವು ಇದೇ ಮಸಾಲೆಗಳನ್ನು ಹಾಕ್ತೇವೆ ಹಾಗಾಗಿ ಒಂದು ಸ್ವಲ್ಪ ಇದನ್ನು ಹಾಕ್ಕೊಂಡು ಕೂಡ ತೆಂಗಿನಕಾಯಿ ಕಡ್ದು ಹಾಕಿ ಸಾಂಬಾರು ಕೂಡ ಮಾಡಿಕೊಳ್ಬೋದು ನಮ್ಮ ಟೊಮೆಟೊ ಸಾರಿನ ಟೊಮೆಟೊ ರಸಮ್ನ ತೊಕ್ಕು ರೆಡಿ ಆಯಿತು ಅಥವಾ ಗೊಜ್ಜು ರೆಡಿಯಾಯಿತು ಈಗ ಮಕ್ಕಳು ಪೇಟೆಯಲ್ಲಿ ಸಾರು ಹೇಗೆ ಮಾಡ್ಬೋದು ಅಂತ ಹೇಳಿದ ತೋರಿಸ್ಕೊಡ್ತೇನೆ ಒಂದು ಲೀಟ್ರಷ್ಟು ನೀರು ಹಾಕಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಥವಾ ಖಾರ ಮಸಾಲೆ ಜಾಸ್ತಿ ಬೇಕು ಅಂತ ಹೇಳುವವರು ಒಂದು ಟೇಬಲ್ ಸ್ಪೂನಷ್ಟು ಈ ಗೊಜ್ಜು ನಾವೇನು ಮಾಡಿಟ್ಟಿದ್ದೇವೆ ತೊಕ್ಕು ಅಥವಾ ಗೊಜ್ಜು ಅದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿ ಒಂದು ನಿಮ್ ಒಂದು ಕುದಿ ಕುದಿಸಿದರೆ ನಮ್ಮ ರುಚಿಯಾದ ಜಟ್ಪಟಾಗಿ ಮಾಡುವಂತಹ ರಸಂ ರೆಡಿ ಆಯಿತು ಇನ್ನು ಬೇಕಾದರೆ ಪುರ್ಸೋದಿದ್ರೆ ಅವರಿಗೆ ಟೊಮೆಟೊ ಕೊಚ್ಚಿ ಬೇಕಾದ್ರೆ ಹಾಕ್ಕೊಳ್ಬೋದು ಈರುಳ್ಳಿ ಕೊಚ್ಚಿ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಅವರತ್ರ ಏನು ಅವೈಲೇಬಲ್ ಇದೆ ಅದನ್ನು ಹಾಕೊಳ್ಬೋದು ಇಲ್ಲ ಹೀಗೆ ಕೂಡ ರಸಂ ಮಾಡಿ ಊಟ ಮಾಡ್ಬೋದು ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಾ ಹಾಗೂ ಎಫ್ ಬಿ ಪೇಜನ್ನು ಅನ್ನು ಫಾಲೋ ಮಾಡ್ತಿಲ್ಲ ಅಂದ್ರೆ ಅದನ್ನು ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಅಡಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಆಗ್ತೇನೆ ಧನ್ಯವಾದಗಳು